ಮನೆಯಲ್ಲಿ ಏನಾದರೂ ವಿದ್ಯುತ್ ಸಂಪರ್ಕ ಸಮ ಸಂಪರ್ಕದ ಸಮಸ್ಯೆ ಆದರೆ ನಮಗೆ ತಟ್ಟಂತ ನೆನಪಾಗೋದೇ ಬೆಸ್ಕಾಂ ಇಲಾಖೆ ಆದ್ರೆ ಇದೀಗ ಆ ಕಚೇರಿಯಲ್ಲೇ ಕರೆಂಟ್ ಶಾಕ್ ನಿಂದ ಅಲ್ಲಿನ ಸಿಬ್ಬಂದಿಗಳು ಹೈರಾಣಾಗಿ ಹೋಗ್ತಾ ಇದ್ದಾರಂತೆ ಪ್ರಾಣ ಭಯದಿಂದಲೇ ಕಚೇರಿಗೆ ಬರುವಂತಾಗಿದೆ ಅಂತ ಅಲ್ಲಿನ ಸಿಬ್ಬಂದಿ ಅಳಲು ತೊಡ್ಕೊಳ್ತಾ ಇದ್ದಾರೆ ಕಾರಣ ಏನು ನೋಡ್ತಾ ಹೋಗೋಣ ಬೆಸ್ಕಾಂ ಕಚೇರಿಯಲ್ಲಿಯೇ ಪ್ರವಹಿಸುತ್ತಿರುವ ವಿದ್ಯುತ್ ಚಿತ್ರದುರ್ಗದ ಬೆಸ್ಕಾಂ ಸಿಬ್ಬಂದಿಗಳಿಂದ ಪ್ರತಿಭಟನೆ ಪ್ರಾಣ ಭಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಬೆಸ್ಕಾಂ ಸಿಬ್ಬಂದಿ ಹೀಗೆ ಬೆಸ್ಕಾಂ ಕಚೇರಿಯಲ್ಲಿ ಪ್ರವಹಿಸ್ತಾ ಇರುವ ವಿದ್ಯುತ್ ಬೆಸ್ಕಾಂ ಸಿಬ್ಬಂದಿಗಳಲ್ಲಿ ಕಾಡ್ತಾ ಇರುವ ಪ್ರಾಣಭಯ ಈ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗದ ವಿಪಿ ಬಡಾವಣೆಯಲ್ಲಿನ ಬೆಸ್ಕಾಂ ಕಚೇರಿಯ ಬಳಿ ಹೌದು ನಗರದಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮ ಡಿಸಿ ನಿವಾಸದ ಪಕ್ಕದ ರಸ್ತೆಯಲ್ಲಿಯೇ ಇರುವ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಚಿತ್ರದುರ್ಗ ಗ್ರಾಮಾಂತರ ಉಪವಿಭಾಗದ ಬೆಸ್ಕಾಂ ಕಚೇರಿಯ ಗೋಡೆಗಳಲ್ಲಿ ವಿದ್ಯುತ್ ಪ್ರವಹಿಸಿದೆ ಹೀಗಾಗಿ ಕಚೇರಿಯ ಪೀಠೋಪಕರಣಗಳನ್ನು ಮುಟ್ಟಿದ ಸಿಬ್ಬಂದಿಗೆ ಕರೆಂಟ್ ಶಾಕ್ ಕೊಟ್ಟಿದೆ ವಿದ್ಯುತ್ ಸಮಸ್ಯೆ ನಿವಾರಿಸುವ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಪವರ್ ಶಾಕ್ ನೀಡಿರುವುದು ವಿಪರ್ಯಾಸ ಕಳೆದ ಮೂರು ವರ್ಷಗಳಿಂದ ಈ ಬೆಸ್ಕಾಂ ಕಚೇರಿ ಶಿಥಿಲಾವಸ್ಥೆಯಲ್ಲಿದೆ ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಧಾರಾಕಾರ ಮಳೆಯಿಂದಾಗಿ ಕಚೇರಿಯ ಮೇಲ್ಛಾವಣಿ ಸೇರಿದಂತೆ ಗೋಡೆಗಳಲ್ಲಿ ನೀರು ಆವರಿಸಿದೆ ಪರಿಣಾಮ ಕರೆಂಟ್ ಗ್ರೌಂಡ್ ಆಗಿದೆ ಕಚೇರಿಗೆ ಕೆಲಸಕ್ಕಂತ ಆಗಮಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ತಟ್ಟಿದ ಕರೆಂಟ್ ಶಾಕ್ ನಿಂದಾಗಿ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಇದರಿಂದ ಬೇಸರಗೊಂಡ ಅಧಿಕಾರಿಗಳು ಸಿಬ್ಬಂದಿಗಳು ನಮಗೆ ಸೂಕ್ತ ಕೊಠಡಿಯನ್ನು ಒದಗಿಸಿಕೊಡಿ ಅಂತ ಹೇಳಿ ಆಗ್ರಹಿಸಿದ್ದಾರೆ ಪ್ರತಿಭಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ನನ್ಗೆ ಯಾರು ನೋಡಿಲ್ಲ ಅಂತ ನಾನು ಸರ್ ಇಲ್ಲಿ ಪರಿಸ್ಥಿತಿ ಮೂರು ವರ್ಷದಿಂದ ಸತತವಾಗಿ ಎಲ್ಲ ಚೆಕ್ ಮಾಡ್ಕೊಂಡಿ ಸರ್ ನೋಡಿ ನೋಡಿ ಸರ್ ಸರ್ ಗಾಡಿ ಮುಟ್ಟಿದ್ರೆ ಕರೆಂಟ್ ಆ ಅಂತ ಬಿದ್ದು ಸರ್ ಹೇಳ್ತೀನಲ್ಲ ಎಷ್ಟೋ ಸಲ ನಮ್ಗೆ ಪ್ರಾಣ ನಾವು ಕಾಪಾಡ್ಕೊಂಡಿದ್ದೀವಿ ಸರ್ ಹೆಗಣ ಅಂತೂ ಸರ್ ಸತ್ತು ಹೇಳ್ಬಾರ್ದು ಸರ್ ವಾಕರ್ಕೆ ಮಾಡ್ಕೊಂಡು ಅಡ್ಮಿಟ್ ಆಗಿರೋದು ಸಂದರ್ಭಗಳಿವೆ ಭಾಳ ಭಯನೇ ಅಲ್ವಾ ಸರ್ ನಾವೀಗ ಕಾಲ ಬಂದುಬಿಟ್ಟ ಅಂದರೆ ಸರ್ ನಮ್ಮ ಜೀವದಲ್ಲಿ ಇದಿರಲ್ಲ ಸರ್ ಯಾ ಏನಾರು ಅನಾಹುತ ಆದರೆ ಆಗುತ್ತಾ ಹೇಳಿ ಸರ್ ನೀವೇ ನಾವು ಹೆಂಗೆ ಧೈರ್ಯ ಮಾಡ್ಬೇಕು ಈಗ ಚೆಕ್ ಮಾಡಿದಾರೆ ನೋಡಿರಿ ನಮ್ಮ ಲೈನ್ಮೆನ್ಗಳು ಬಂದು ಇಡೀ ಆರಷ್ಟು ದಿನೇ ಗ್ರೌಂಡ್ ಐತೆ ಸರ್ ಕರೆಂಟ್ನಲ್ಲಿ ಕಳೆದ ಮೂರು ವರ್ಷಗಳಿಂದಲೂ ಬೆಸ್ಕಾಂ ಕಚೇರಿಯಲ್ಲಿ ಪರಿಸ್ಥಿತಿ ಇದೆ ಸುಮಾರು ಇಪ್ಪತ್ತೈದು ಮಂದಿಗೂ ಕೂಡ ಅಧಿಕ ಜನ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದು ನಿತ್ಯ ನೂರಾರು ಜನರು ಕಚೇರಿಗೆ ಆಗಮಿಸುತ್ತಾರೆ ಆದರೂ ಈ ಕಟ್ಟಡದ ಬಗ್ಗೆ ಮೇಲಾಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಹೀಗಾಗಿ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡುವಂತಾಗಿದೆ ನಾವು ಎಲ್ಲ ಅಧಿಕಾರಿಗಳಿಗೂ ಕೇಳಿದ್ವಿ ಸರ್ ಹೊಸ ಬಿಲ್ಡಿಂಗ್ ಆಗುತ್ತೆ ಅವಾಗೋಗಂತ್ರಿ ಅವಾಗೆಲ್ಲ ಸರಿ ಹೋಗುತ್ತೆ ಅಂದರು ಆದರೆ ಇವಾಗ ಹೊಸ ಬಿಲ್ಡಿಂಗ್ ಆಗಿದೆ ಓಪನಿಂಗ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ನಮಗಿಲ್ಲಿ ದಿನ ದಿನ ಒಂದೊಂದು ಸಮಸ್ಯೆ ಮಳೆ ಬಂದರಂತೂ ಈಗ ಎರಡು ವರ್ಷದಿಂದ ನಾವು ಯಾವಾಗ ಬಿಲ್ಡಿಂಗ್ ಬೀಳುತ್ತೋ ಏನೋ ಅಂತಂದೇಳಿ ಎದ್ಕೊಂಡೆ ಜೀವನ ಮಾಡ್ತಾ ಇದೀವಿ ಆರ್ ಸಿ ಸಿ ದಿನ ಒಂದು ಸ್ವಲ್ಪ ಉದುರ್ತಾನೆ ಇದೆ ಗ್ರೌಂಡಾಗಿ ಗೋಡೆ ಮುಟ್ಟಿದರೆ ಗ್ರೌಂಡ್ ಆಗುತ್ತೆ ಚೇಂಬರ್ಗಳೆಲ್ಲ ಆಗಿಬಿಟ್ಟು ವಾಶ್ರೂಮಿಗೆ ಹೋಗಂಗಿಲ್ಲ ಇನ್ಫೆಕ್ಷನ್ ಆಗೋ ಚಾ ಬರ್ತಾ ಇದೆ ಒಟ್ಟಾರೆ ಬೆಸ್ಕಾಂ ಇಲಾಖೆಯ ಉದ್ಯೋಗಿಗಳಿಗೆ ಕರೆಂಟ್ ಶಾಕ್ ಹೊಡೆದ್ರೂ ಸಹ ಬೇಜವಾಬ್ದಾರಿ ತೋರಿಸ್ತಾ ಇರೋದು ನಿಜಕ್ಕೂ ಶೋಚನೀಯ ಇನ್ನಾದ್ರೂ ಜಿಲ್ಲಾಡಳಿತ ಈ ಸಮಸ್ಯೆಗೆ ಶೀಘ್ರ ಪರಿಹಾರವನ್ನು ಕಲ್ಪಿಸಬೇಕಿದೆ ಎಸ್ ಸಿದ್ರಾಜು ಪಬ್ಲಿಕ್ ಟಿವಿ ಚಿತ್ರದುರ್ಗ